ಬಳ್ಳಾರಿ ವಿಶ್ವವಿದ್ಯಾಲಯದ ಮೇನ್ ಗ್ರಂಥಾಲಯ ಇದು. ಕರೆಕ್ಟ್ ಸೂರ್ಯೋದಯ ಹೇಗಾಗುತ್ತೋ ಸೀದಾ ಸೂರ್ಯನ ಬೆಳಕು ಅಂಬೇಡ್ಕರ್ ಅವ್ರ ಮೇಲೆ ಬೀಳೋ ಥರ ಈ ಸ್ಟ್ಯಾಚುನ ನಿರ್ಮಾಣ ಮಾಡಿದ್ದಾರೆ. ಸ್ನೇಹಿತರೆ, ಬೆಳಗಿನ ಜಾವದ ನಾಷ್ಟ ನಮಗೆ ಉಪ್ಪಿಟ್ಟು ಕೊಟ್ಟಿದ್ರು. ಎಂದೋ ಕಣ್ಣಿಗೆ ಕಂಡೆದೆ ಕಂಡು ಸಂಗೊಳ್ಳಿಯ ಹುಲಿ ರಾಯಣ್ಣ, ನೀವು ಸುರಿಸಿದ ಮಾತೆಯೊಟ್ಟಿಗೆ ತಕ್ಕದೆ ಕೊಕ್ಕದೆ ಕಚ್ಚಿಡಿದು ಮುರಿದು ಬಿದ್ದೋ ಆ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್. ಕನ್ನಡದ ಮಣ್ಣಿಗೋಸ್ಕರ, ಕನ್ನಡಿಗರಿಗೋಸ್ಕರ ಗಂಡು ಕಚ್ಚೆ ಏರಿ ನಿಂತು ವೈರಿಗಳ ವೃಂದವನ್ನು ಚಂಡಾಡಿದ ಆ ಕಿತ್ತೂರಿನ ಹೆಣ್ಣು ಹುಲಿ ವೀರರಾಣಿ ಚೆನ್ನಮ್ಮ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ನಿನ್ನೆ ವೀಡಿಯೋ ನೀವು ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಬಳ್ಳಾರಿಯಲ್ಲಿ ನಾವು ಬಂದಿರೋದು 2 ದಿನ ಆಗುತ್ತೆ ಈ ಫಂಕ್ಷನ್ನು. ಒಂದಿನದಲ್ಲಿ ನನ್ನ ಪೇಂಟಿಂಗ್ ಮುಗೀತು. ಪೇಂಟಿಂಗ್ ಬಂದುಬಿಟ್ಟು ನಾನು ಅದ್ರ ಬಗ್ಗೆ ಒಂದು ವೀಡಿಯೋನ ಮಾಡ್ತೀನಿ. ಪೇಂಟಿಂಗ್ ಕಾಂಪಿಟೇಷನ್ ಬಗ್ಗೆ ಬಂದಾಗ ಯಾವ ಥರ ಪ್ರಿಪರೇಷನ್ ಆಗಿರಬೇಕು ಅಂಥೇಳಿ, ಯಾವುದೇ ಆಗಲಿ ಅದರಲ್ಲಿ ಪೋಸ್ಟರ್ ಮೇಕಿಂಗನ್ನು ಆಗಲಿ, ಅದು ಪೋಸ್ಟರ್ ಮೇಕಿಂಗನ್ನು ಆಗಲಿ ಇಲ್ಲಾಂದರೆ ಪೇಂಟಿಂಗೇ ಆಗಲಿ, ಯಾವ ಥರ ಪ್ರಿಪ್ರೇಷನ್ ಇರಬೇಕು, ಪ್ರಿಪ್ರೇಷನೇ ಇಲ್ಲದೆ ಇರೋ ಥರ ಆದರೆ ಕ್ರಿಯೇಟಿವಿಟಿ ವರ್ಕ್ ಇರಬೇಕು. ಮತ್ತು ನಮ್ಮ ಅವ್ರು ಕೊಟ್ಟಿರೋಂಥ ಸಬ್ಜೆಕ್ಟ್ ಇರುತ್ತಲ್ಲ, ಕೊಟ್ಟಿರೋಂಥ ವಿಷಯ ಅದ್ರ ಬಗ್ಗೆ ಆಗಿರಬೇಕು. ಬಿಟ್ಟು ಬೇರೆದೇನ ಎಕ್ಸ್ಟ್ರಾ ಬರೆದ್ವಿ ಅಂದ್ಕೊಂಡ್ರೆ ಅದು ಅವರು ತಗೊಳ್ಳಲ್ಲ. ಅವ್ರ ಮಂಡಲಿ ಜಡ್ಜಸ್ ಮಂಡಲಿ ಏನಿರುತ್ತೋ ಅದನ್ನು ನಾವು ಅಲ್ಲಿ ಬರೆದ್ರೆ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ಅದನ್ನು ಬಿಟ್ಬಿಡಿ. ಇವಾಗ ನಾನು ಬಂದಿರೋದು ಪೇಂಟಿಂಗ್, ಪೇಂಟಿಂಗ್ ವಿಷಯದಲ್ಲಿ ಬಂದಿದ್ದೆ. ಪೇಂಟಿಂಗ್ ಮಾಡೋದು ಮುಗೀತು ಅಲ್ಲಿಗೆ. ಆದರೆ ಇದು ನೆಕ್ಸ್ಟ್ ಡೇ ಎಲ್ಲ ಆಗಿ ಫಂಕ್ಷನ್ ಆಗಿ ನೆಕ್ಸ್ಟ್ ಡೇ ಇನ್ನೂ ಫಂಕ್ಷನ್ಸ್ಗಳಿದೆ. ಇನ್ನೂ ತುಂಬ ಕಾರ್ಯಕ್ರಮಗಳು ನಡೆಯುತ್ತವೆ. ಇವಾಗ ಮಾರ್ನಿಂಗ್ 7 ಗಂಟೆ ಆಗಿ ಬಂದಿದೆ. ಸಿಂಪಲ್ ವಾಕಿಂಗ್ ಬಂದಿದೆ. ನೇಚರ್ ನೋಡಿ ಏನು ಸಖತ್ತಾಗಿದೆ ಅಂತಂದರೆ, ಅಲ್ಲಿ ಕಾಣ್ತಾ ಇರೋದು ಗ್ರಂಥಾಲಯ. ತುಂಬ ದೂರ ದೂರ ಇದೆ ಯೂನಿವರ್ಸಿಟಿ ಅಂದರೆ, ತುಂಬ ದೊಡ್ಡದು ಎಲ್ಲ ಎಷ್ಟು ಎಕರೆಗಳನ್ನು ಮಾಡಿದ್ರು ಸಖತ್ತಾಗಿದೆ. ನೇಚರ್ ಅಂದರೆ ಗ್ರೀನ್ ಎಲ್ಲ. ಬಳ್ಳಾರಿ ವಿಶ್ವವಿದ್ಯಾಲಯದ ಮೇನ್ ಗ್ರಂಥಾಲಯ ಇದು. ಅದ್ಭುತವಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಕೇಂದ್ರೀಯ ಗ್ರಂಥ ಸ್ನೇಹಿತರೆ, ಇವಾಗ ನಮಗೆ ಒಂದು ಹಾಸ್ಟೆಲ್ ಕೊಟ್ಟಿದ್ದರು ರೂಮು ಇರೋಕ್ಕೆ. ಒಂದಿನ ಒಂದು ನೈಟ್ ಇಲ್ಲಿ ಮಲ್ಗೋಕ್ಕೆ ಒಂದು ರೂಮ್ ಕೊಟ್ಟಿದ್ದರು. ಅದೇ ರೂಮಲ್ಲಿ ಇದ್ವಿ. ಮತ್ತು ನಾನು ಅಲ್ಲಿಂದ ಬಂದೆ, ವಾಕಿಂಗ್ ಬಂದಿದ್ದೆ ಫ್ರೆಂಡ್ ಜೊತೆ. ವಾಪಸ್ ಮತ್ತೆ ಅಲ್ಲಿ ಹೋಗ್ತೀನಿ ರೂಮಲ್ಲಿ. ಅಲ್ಲಿಂದ ಮತ್ತೆ ರೆಡಿಯಾಗಿ ಸರ್ ಬರ್ತಾರೆ ಗೊತ್ತಿಲ್ಲ. ಸರ್ ಬಂದಮೇಲೆ ಇವತ್ತೇ ನಾವು ಕೊಪ್ಪಳಕ್ಕೆ ಹೊರಡಬೇಕಂತ ಅಂದ್ಕೊಂಡಿದ್ದೀವಿ. ನೋಡೋಣ ಇನ್ನೂ ಏನನ್ನಾಗುತ್ತೆ ಅಂತ.
ಅಲ್ಲ ಅಲ್ಲ, ಈ ಕೆಂಪು ಕೋತಿಗಳು ಕುತಂತ್ರಿಗಳು, ಮಹಾರಾಣಿಯ ಪಕ್ಕ ಮಹಾನ್ ಹೋರಾಟಕ್ಕಾಗಿ ನಮಗೆಲ್ಲರಿಗೂ ಸ್ಫೂರ್ತಿ ಆದರ್ಶ. ಅಯ್ಯೋ, ಕಲಾವಿದರು ಅಂತಲೂ ನೋಡಿದೆ ಚಾಟಿಲಿ ಹೊಡೆದು ಚಿತ್ರ ಹಿಂಸೆ ಕೊಡ್ತಿದ್ದಾರೆ. ನಾನು ಜನಕಾಂತ, ಊರಿಂದ ಊರಿಗೆ ಹೋಗಿ ನೃತ್ಯ ಪ್ರದರ್ಶನ ಮಾಡಿ ಹೆಂಗೋ ಜೀವನ ಸಾಗುತ್ತಿದ್ದೆ. ಮುಂದಿನ ಮದ್ದೂರಲ್ಲಿ ನೃತ್ಯ ಪ್ರದರ್ಶನ ಮಾಡುವಾಗ ಈ ಬ್ರಿಟಿಷ್ ಅಧಿಕಾರಿಗಳು ಬಂದು ನನ್ನ ಬಂಧಿಸಿ ಸೆರೆಮನೆಯಲ್ಲಿ ಹಾಕಿದ್ರು. ಅಷ್ಟೇ ಅಲ್ಲ, ತಾವು ಕುಡಿದು ಬಿಸಾಕಿರೋ ಕಾಲಿ ಚೂರಿನ ಮೇಲೆ ಸ್ವಲ್ಪ ಹಿಡಿತದಲ್ಲಿರಲಿ. ಇಲ್ಲದಿದ್ದರೆ ನಿನಗೆ ಕೈದ ಕಬ್ಬಿಣದ ಸಲಾಖೆಯ ಬರೆಯೇ ಲೇಸು ಲೇಸು. ಮುಚ್ಚಬಾಯಿ ಎಂದೋ ಕಣ್ಣಿಗೇರಿದ ಗಂಡೆದೆಯ ಗಂಡು ಸಂಗೊಳ್ಳಿಯ ಹುಲಿ ರಾಯಣ್ಣ, ನೀವು ಸುರಿಸಿದ ಲಾಠಿಯಾಟಿಗೆ ತಕ್ಕದೆ ಕೊಕ್ಕದೆ ಕಚ್ಚಿಡಿದು ಮುರಿದು ಬಿದ್ದ ಆ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್. ಕನ್ನಡದ ಮಣ್ಣಿಗೋಸ್ಕರ, ಕನ್ನಡಿಗರಿಗೋಸ್ಕರ ಗಂಡು ಕಚ್ಚೆ ಏರಿ ನಿಂತು ವೈರಿಗಳ ವೃಂದವನ್ನು ಚಂಡಾಡಿದ ಆ ಕಿತ್ತೂರಿನ ಹೆಣ್ಣು ಹುಲಿ ವೀರರಾಣಿ ಚೆನ್ನಮ್ಮ, ಇಂಥವರ ನಾಡಿನಲ್ಲಿ ಹುಟ್ಟಿದ ಈ ಸೂರಪ್ಪರದ ಹುಲಿಗೆ ಆ ನಿನ್ನ ತುಕ್ಕುಡಿದ ಕಬ್ಬಿಣದ ಸಲಾಕೆ ಏನು ಮಾಡ. ವೆಂಕಟಪ್ಪ ನಾಯಕ, ನೀನು ಏನು ಹೇಳಿದೆ? ನಿಶಿದರು ಕೇಳದೆ ಈ ನನ್ನ ಮನವೆಂಬ ಮರ್ಕಟ ನಿನ್ನ ಕೊರಳಿಗೆ ಹಾಕಬೇಕೆನಿಸುತ್ತಿದೆ. ಈ ಕೋಟಿ ಕನ್ನಡಿಗರು ನಟ್ಟುವ ಮೆಟ್ಟಿನ ಸರಮಾಲೆಯ ಚೇಂಜ್ ಇಂಟು ದ ಚಂಗಲ್ಪೇಟ ಚೈಲ್ಡ್. ಇಲ್ಲ 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 ವೆಂಕಟಪ್ಪ ನಾಯಕ, ನೀನು ಸೊಲ ನಫಲೇಬೇಕು, ಕಪ್ಪ ಕಾಣಿಕೆಯನ್ನು ಕೊಡಲೇಬೇಕು. ಸೋಲು ಶರಣಾಗತ ಕಪ್ಪ ಸಾಧ್ಯವಿಲ್ಲ.
ಈ ಕರುನಾಡ ಕನ್ನಡ ಮಕ್ಕಳ ಮೈಯಲ್ಲಿ ಹನಿ ರಕ್ತ ಇರುವವರೆಗೂ ನಾನು ಸೋಲನ್ನು ಒಪ್ಪುವುದಿಲ್ಲ, ಶರಣಾಗತ ಸಾಧ್ಯವಿಲ್ಲ. ಬಿಸಿ ಊಟ ಬಾಯ್ ಬಾಯ್. ಸಣ್ಣ ಬಸ್ ಕುಂದ್ರ ಮತ್ತೆ ಚಾಟ್ ಆಗತ್ತೆ. ಏ ಬರ್ರಿ ಬರ್ತಾರ ಬಿಟ್ರೆ